ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಏನಾಗಲ್ಲ ಯಾವುದನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಫಿನಾಲೆಗೆ ಹತ್ರ ಬರ್ತಾ ಇರೋ ಈ ಬಿಗ್ ಬಾಸ್ ಸೀಸನ್ 10 ಫಿನಾಲೆಯವರೆಗೂ ಕೂಡ ಎನಿಮಿಟಿಯನ್ನು ಮೇಂಟೈನ್ ಮಾಡಿರುವಂಥದ್ದಂದರೆ ಅದು ಕಾರ್ತಿಕ್ ಮತ್ತು ಸಂಗೀತಾ, ಪ್ರತಾಪ್ ಮತ್ತು ವಿನಯ್, ತುಕಾಲಿ ಮತ್ತು ವರ್ತೂರ್ ಇಬ್ಬರು ಕೂಡ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ಆಗದೇ ಇರೋರ ಜೊತೆಗೂ ಕೂಡ ಓಕೆ ಓಕೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಟ್ ಕಾರ್ತಿಕ್ ಮತ್ತು ಸಂಗೀತಾ ಆರಂಭದಲ್ಲಿ ಲವಿ ಡವಿ ಅಂದ್ಕೊಂಡು ಲವ್ ಬರ್ಡ್ಸ್ ಥರ ಇದ್ದವರು, ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆದವರು, ಹೋಗ್ತಾ ಹೋಗ್ತಾ ದ್ವೇಷಿಗಳಾಗ್ತಾರೆ, ಎನಿಮೀಸ್ಗಳಾಗ್ತಾರೆ, ಶತ್ರುಗಳಾಗ್ತಾರೆ. ಈಗ ಅವರಿಬ್ಬರ ಮಧ್ಯೆ ಯಾವ ರೇಂಜಲ್ಲಿ ಆ ಶತ್ರುತ್ವ ಅನ್ನೋದು ಇದೆ ಅನ್ನೋದು ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ, ಪ್ರತಿಯೊಂದು ಟಾಸ್ಕಲ್ಲೂ, ಪ್ರತಿಯೊಂದು ಯಾವುದಾದ್ರೂ ಒಂದು ನೆಗೆಟಿವ್ ಆಗಿ ವಿಚಾರವನ್ನು ಆಯ್ಕೆ ಮಾಡ್ಕೊಳ್ಬೇಕು, ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗ ಕಾರ್ತಿಕ್ ಬಾಯಲ್ಲಿ ಸಂಗೀತ ಹೆಸರು ಬರುತ್ತೆ, ಸಂಗೀತ ಬಾಯಲ್ಲಿ ಕಾರ್ತಿಕ್ ಹೆಸರು ಬರುತ್ತೆ. ಇದು ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರೋ ವಿಚಾರ. ಇವರಿಬ್ಬರು ಸರಿನೇ ಹೋಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳಿದ್ದೂ ಉಂಟು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಜಾಸ್ತಿ ಅಂತ ಇನ್ನೂ ಒಂದಿಷ್ಟು ಜನ ಸಂಗೀತ ಕಾರ್ತಿಕ್ ಇಬ್ಬರ ಅಭಿಮಾನಿಗಳು ಹೇಳಿದ್ದೂ ಉಂಟು. ವಿಚಾರ ಏನೇ ಇರಲಿ, ಇವತ್ತು ಕಾರ್ತಿಕ್ ಮತ್ತು ಸಂಗೀತ ಬಗ್ಗೆ ಮಾತಾಡೋದಕ್ಕೆ ಕಾರಣ ಇದೆ. ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ಗೆ 2 ಕೊಡ್ತಾರೆ ಆ್ಯಕ್ಚುಲಿ. ಒಂದು ಏನಾದರೂ ಒಂದು ಗಿಫ್ಟನ್ನು ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಕೊಡಬೇಕು, ಇನ್ನೊಂದು ಏನಾದರೂ ಕನ್ಫೆಷನ್ ಮಾಡ್ಕೊಳ್ಳೋದಿದ್ರೆ ಪತ್ರವನ್ನು ಬರಿಬೇಕು. ಈ 2 ಆ್ಯಕ್ಟಿವಿಟಿಯಲ್ಲಿ ಕಾರ್ತಿಕ್ ಚೂಸ್ ಮಾಡುವಂತಹ ಹೆಸರು ಸಂಗೀತ. ಹೌದು, ಲೆಟರನ್ನು ಬರೆದು ಏನಾದರೂ ಕನ್ಫೆಷನ್ ಅಥವಾ ಏನಾದರೂ ಅಪಾಲಜಿ ಕೇಳೋದು ಅಂತಹ ವಿಚಾರ ಬಂದಾಗ ಕಾರ್ತಿಕ್ ಸಂಗೀತ ಅವ್ರಿಗೆ ಲೆಟರ್ ಬರೀತಾರೆ. ವಿಶೇಷ ಏನಂದರೆ ಸಂಗೀತ ಕೂಡ ಕಾರ್ತಿಕ್ಗೆ ಲೆಟರ್ ಬರೀತಾರೆ. ಸೊ ಇಬ್ಬರು ಏನು ಲೆಟರ್ ಬರ್ಕೊಂಡಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಈಗ ಅವರ ಅಭಿಮಾನಿಗಳಲ್ಲಿ ಇರುವಂಥದ್ದು. ಯಾಕಂದರೆ ಇವರಿಬ್ಬರು ಎಷ್ಟು ಹೇಟ್ ಮಾಡ್ತಾಯಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಹೇಟ್ ಮಾಡ್ತಾ ಇದ್ದವರು ಲೆಟ್ರಲ್ಲಿ ಏನು ಬರೆದಿರಬಹುದು, ಅಟ್ಲೀಸ್ಟ್ ಇವರಿಬ್ಬರ ಫ್ರೆಂಡ್ಶಿಪ್ ಆಚೆ ಕಡೆ ಬಂದ ಮೇಲಾದರೂ ಬಿಲ್ಡ್ ಆಗುತ್ತಾ ಅನ್ನುವಂತಹ ವಿಚಾರಕ್ಕೇನಾದರೂ ಉತ್ತರ ಸಿಗಬಹುದಾ ಅನ್ನುವಂತಹ ಕುತೂಹಲ ಬಹುತೇಕರಲ್ಲಿದೆ. ಇನ್ನು ವರ್ತೂರು ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಲೆಟ್ರ್ ಬರೆದಿದ್ದಾರೆ. ತುಕಾಲಿ ಸಂತೋಷ್ ಅವರು ವರ್ತೂರು ಸಂತೋಷ್ ಅವ್ರಿಗೆ ಲೆಟ್ರ್ ಬರೆದಿದ್ದಾರೆ. ಇನ್ನು ಕಾರ್ತಿಕ್ ಸಂಗೀತ ಆಯಿತು, ತುಕಾಲಿ ವರ್ತೂರ್ ಆಯಿತು, ಉಳಿದಿರುವಂಥದ್ದು ಡ್ರೋನ್ ಪ್ರತಾಪ್ ಮತ್ತು ವಿನಯ್. ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಮಧ್ಯೆ ಕೂಡ ಆಗಾಗ ಜಗಳ ಆಗ್ತಾನೇ ಇತ್ತು. ಎಲ್ಲೋ ಒಂದು ಕಡೆ ಪ್ರತಾಪ್ ಕೂಡ ವಿನಯ್ನ ಟಾರ್ಗೆಟ್ ಮಾಡಿದ್ರೆ, ವಿನಯ್ ಕೂಡ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರು. ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ, ಯೋಗ್ಯತೆ, ಅರ್ಹತೆ, ಕಾಂಟ್ರವರ್ಸಿ, ಈ ವಿಚಾರಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಕೂಡ ಆಗಿತ್ತು. ಸೊ ಈ ವಿಚಾರಗಳಲ್ಲಿ ವಿನಯ್ದು ತಪ್ಪಿದೆಯೋ ಅಥವಾ ಪ್ರತಾಪ್ದು ತಪ್ಪಿದೆಯೋ, ಆ ಸಿಚುವೇಶನ್ದೇ ತಪ್ಪಿದೆಯೋ ಗೊತ್ತಿಲ್ಲ. ಬಟ್ ಏನೇ ಇರಲಿ, ಇಬ್ಬರೂ ಕೂಡ ಈಗ ಒಂದು ಕನ್ಫೆಷನ್ ಅಂದರೆ ಇಬ್ಬರಿಗೂ ಒಬ್ರಿಗೊಬ್ಬರು ಈಗ ಒಂದು ಸಾರಿ ಕೇಳುವಂತಹ ಹಂತಕ್ಕೆ ಬಂದಿದ್ದಾರೆ. ವಿನಯ್ ಪ್ರತಾಪ್ಗೆ ಲೆಟ್ರ್ ಬರೆದಿದ್ದಾರೆ, ಪ್ರತಾಪ್ ವಿನಯ್ಗೆ ಲೆಟ್ರ್ ಬರೆದಿದ್ದಾರೆ. ಸೊ ಈ ಲೆಟ್ರಲ್ಲಿ ಏನಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಪ್ರತಾಪ್ ಅಭಿಮಾನಿಗಳಿಗೂ ಕೂಡ ಇದೆ, ಹಾಗೆಯೇ ವಿನಯ್ ಅಭಿಮಾನಿಗಳಿಗೂ ಕೂಡ ಇರುವಂಥದ್ದು. ಇನ್ನು ವಿನಯ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಸ್ಕ್ ಅಂತ ಹೊರತುಪಡಿಸಿದರೆ ವಿನಯ್ ಒಬ್ಬ ಸಾಫ್ಟ್ ಆಗಿರುವಂತಹ ವ್ಯಕ್ತಿ. ಅವರ ಮಾತುಗಳು ಬಹಳ ತೀಕ್ಷ್ಣವಾಗಿರುತ್ತಷ್ಟೆ, ಬಟ್ ಅವರ ವ್ಯಕ್ತಿತ್ವ ತುಂಬ ಸೂಪರ್ ಆಗೇ ಇದೆ. ಸೊ ಹಾಗಾಗಿ ಪ್ರತಾಪ್ಗೆ ಏನಾದರೂ ಶಿಪ್ ಹ್ಯಾಂಡನ್ನು ಅವರು ಚಾಚಿರಬಹುದು. ಇನ್ನೊಂದು ಆ್ಯಕ್ಟಿವಿಟಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆ ಆ್ಯಕ್ಟಿವಿಟಿ ಏನಪ್ಪ ಅಂತ ಅಂದರೆ ಗಿಫ್ಟ್ ಕೊಡುವಂತಹ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯಲ್ಲೂ ಕೂಡ ಕಾರ್ತಿಕ್ ಸಂಗೀತ ಅವರ ಹೆಸರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಒಂದು ಬ್ಲೂ ಶರ್ಟ್ ಮತ್ತು ಒಂದು ಬ್ಲೂ ಜಾಕೆಟನ್ನು ಕಾರ್ತಿಕ್ ಸಂಗೀತಾಗಿ ಗಿಫ್ಟಾಗಿ ಕೊಡ್ತಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಬಟ್ ಇದ್ರ ಬಗ್ಗೆ ನಾವು ಕಾದು ನೋಡಬೇಕು. ಏನೇ ಹೇಳಿ, ಸಂಗೀತ ಮತ್ತು ಕಾರ್ತಿಕ್ ಇಬ್ಬರೂ ಕೂಡ ಆ ಮೊದಲು ಯಾವ ಥರ ಅವರ ಕ್ಯೂಟ್ ಪೇರ್ ಇತ್ತು, ಯಾವ ಥರ ಕ್ಯೂಟ್ ಫ್ರೆಂಡ್ಶಿಪ್ ಇತ್ತು, ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಹೋಗ್ತಾ 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 ಕಾರ್ತಿಕ್ ಸಂಗೀತ ಇಲ್ಲದೆ ನಾನು ಹೀರೋ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಹೋಗಿ, ಸಂಗೀತ ಕಾರ್ತಿಕ್ ಇಲ್ಲದೆ ತಾನು ಹೀರೋ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಹೋಗಿ ಇಬ್ಬರು ಅವರವರ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿಕೊಂಡ್ರು ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕಾರ್ತಿಕ್ ಕಡೆಯಿಂದ ಒಂದು ಸ್ಟೆಪ್ ಏನೋ ಮುಂದೆ ಇಟ್ಟು, ಒಂದು ಹೆಜ್ಜೆ ಮುಂದೆ ಇಟ್ಟು ಸಂಗೀತಾಗೆ ಫ್ರೆಂಡ್ಶಿಪ್ ಹ್ಯಾಂಡನ್ನು ಚಾಚಿದ್ರೂ ಕೂಡ ಸಂಗೀತ ಕಾರ್ತಿಕ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಪ್ರತಿ ವೇದಿಕೆಯಲ್ಲೂ ಕೂಡ ಕಾರ್ತಿಕ್ ಹೇಳ್ತಾರೆ, ನನಗೆ ಇನ್ನೂ ಕೂಡ ಸ್ನೇಹ ಇದೆ, ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲದೇ ಇರುವಂತಹ ಪ್ರಾಬ್ಲಮ್ಮೇ ಇಲ್ಲ, ಸಾರ್ಟ್ ಔಟ್ ಮಾಡ್ಕೊಳ್ಬೋದು, ಬಟ್ ಅವ್ರು ಮುಂದೆ ಬರ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಬಟ್ ಇವರಿಬ್ಬರ ಮಧ್ಯೆ ಜಗಳ ಕ್ಲಿಯರ್ ಆಗುತ್ತಾ, ಸಾರ್ಟ್ ಔಟ್ ಆಗುತ್ತಾ, ಇಬ್ಬರು ಸರಿಯಾಗ್ತಾರಾ, ಇಲ್ಲ ಇದು ಮತ್ತೆ ಮುಂದುವರಿಯುತ್ತಾ, ಹೀಗೆ ಹಗ್ಗ ಜಗ್ಗಾಟ ನಡೆಯುತ್ತಾ, ಕಾದು ನೋಡಬೇಕಾಗಿದೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.